ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಎಸ್ ಬಿಡೋದು ಹಿಂದಿನ ವಿಧಾನಸಭಾ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ದಿನಕರ್ ಶೆಟ್ಟಿ ಅಲ್ಲಿ ಎಮ್ ಎಲ್ ಎರಡು ಸಾವಿರದ ಹದಿನೆಂಟರಿಂದ ಅವರು ಎಮ್ ಎಲ್ ಆಗಿದ್ದಾರೆ ಸೊ ಈಗ ಅವರೇ ಆಸ್ಪ್ರೆಂಟ್ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಒಂದು ರೀತಿ ಕೊಂಚ ಹಿನ್ನಡೆ ಅನುಭವಿಸ್ತಾ ಇದ್ದಾರಂತೆ ಅನ್ನೋ ಒಂದು ರಿಪೋರ್ಟ್ಸ್ ಬರ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಎಕ್ಸ್ ಎಮ್ ಎಲ್ ಎ ಶಾರದಾ ಮೋಹನ್ ಶೆಟ್ಟಿ ಅವರು ಆಸ್ಪ್ರೆಂಟ್ ಆಗಿದ್ದಾರೆ ಜೊತೆಗೆ ಶಿವಾನಂದ ಹೆಗಡೆ ಮತ್ತು ಪ್ರದೀಪ್ ನಾಯ್ಕ ಇಬ್ಬರು ಕೂಡ ಆಸ್ಪ್ರೆಂಟ್ ಆಗಿದ್ದಾರೆ ಬಹುತೇಕ ಶಾರದಾ ಮೋಹನ್ ಶೆಟ್ಟಿಗೆ ಟಿಕೆಟ್ ಸಿಗಬಹುದೇನೋ ಇಲ್ಲೂ ಕೂಡ ಇನ್ನು ಜೆ ಡಿ ಎಸ್ ಇಂದ ಸೂರಜ್ ನಾಯಕ್ ಕೂಡ ಆ ಸ್ಪ್ರೆಂಟ್ ಆಗಿದ್ದಾರೆ ಸೊ ಮೂರು ಜನ ಮೂರು ಪಕ್ಷದಲ್ಲಿ ಕೂಡ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ನಲ್ಲಿ ನಮ್ಮ ಕರ್ನಾಟಕ ಟಿ ವಿ ಆ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆ ಇತ್ತು ಈಗಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂತಿದೆ ಶಿವ ಆಗಲೇ ಹೇಳ್ತಾ ಇದ್ದರೆ ದಿನಕರ್ ಶೆಟ್ಟಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಬಿಕಾಸ್ ಆಫ್ ಈ ಒಂದು ಕುಮಟ ಸಮಾವೇಶ ಆಗಿರ್ಬೋದು ಸ್ವಲ್ಪ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಆ ಕ್ಷೇತ್ರದಲ್ಲಿ ಅಂತ ಸೊ ಇಲ್ಲಿ ಶಾರದಾ ಮೋಹನ್ ಶೆಟ್ಟಿ ಜೊತೆಗೆ ಕಾಂಗ್ರೆಸ್ನ ಇನ್ನಿಬ್ಬರು ನಮಗೂ ಟಿಕೆಟ್ ಕೊಡಿ ಅಂತ ಇದ್ದಾರೆ ಸೊ ಅದೇನು ಎಫೆಕ್ಟ್ ಆಗಲ್ವಾ ಕಾಂಗ್ರೆಸ್ಗೆ ಇಲ್ಲಿ ಏನಂದ್ರೆ ಮೂವತ್ತೆರಡು ಸಾವಿರ ಮತಗಳ ಗೆದ್ದಂತ ದಿನಕರ್ ಶೆಟ್ಟಿ ಮೈಮಾರತ್ರು ಇಲ್ಲಿ ಶಾರದಾ ಮೋಹನ್ ಶೆಟ್ಟಿ ಅವ್ರ ಬಗ್ಗೆ ಆಕ್ರೋಶ ಏನಿಲ್ಲ ಸಿಟ್ಟೇನಿಲ್ಲ ಇವ್ರು ಯಾವ್ದೋ ಅಲ್ಲಿ ತೇಲ್ಕೊಂಡು ದಿನಕರ್ ಶೆಟ್ರು ವಿಧಾನಸಭೆ ಮೆಟ್ಲತ್ ಹತ್ಕೊಂಡ್ರಿ ಸರ್ ಹಾಗೆ ಎಂಟ್ರಲ್ಲೋ ಬಿಜೆಪಿ ಜೆಡಿಎಸ್ ಗೆದ್ದಿದ್ರು ಬಿಡಿ ಅವರು ಬಟ್ ಸೂರಜ್ ನಾಯಕ್ ಕೂಡ ಪ್ರಬಲ ವ್ಯಕ್ತಿ ಅವರು ಜೆಡಿಎಸ್ ಕಂಟೆಸ್ಟ್ ಮಾಡ್ತಾರೆ ಸೊ ಇದೆಲ್ಲವೂ ಸಹ ಇನ್ನು ಈ ಕ್ವೇಶನ್ಸ್ ನಡೀತಾ ಇದೆ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಒಳ್ಳೆಯ ವಾತಾವರಣ ಇದೆ ಆಮೇಲೆ ಏನಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಿನಕರ್ ಶೆಟ್ಟಿ ಗೆದ್ದಿದ್ದು ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಶಾರದಾ ಮೋಹನ್ ಶೆಟ್ಟಿ ಪಡೆದಿದ್ದು ಎಷ್ಟು ಗೊತ್ತಾ ಇಬ್ಬರಿ ಇಪ್ಪತ್ತರ ಓಟೆ ಅವ್ರಿಗೆ ಬಂದಿದ್ದು ಅಂದ್ರೆ ಅವ್ರು ಎಷ್ಟು ಓಟ್ ಪಡೆದ್ರು ಅದಕ್ಕಿಂತ ಹೆಚ್ಚಿನ ಅಂತರದಿಂದ ಗೆದ್ದು ದಿನಕರ್ ಶೆಟ್ಟಿ ಈಗ ಅಷ್ಟು ಹಿನ್ನಡೆ ಅನುಭವಿಸುವಂತ ಸಾಧ್ಯತೆ ಇದೆಯಾ ಅನ್ನೋದೊಂದು ಚರ್ಚೆ ಆಗ್ತಿದೆ ಮತ್ತೆ ಸೂರಜ್ ನಾಯ್ಕ ಈ ಸೂರಜ್ ನಾಯಕ ಕಾಂಗ್ರೆಸ್ ವೋಟ್ಸ್ ನ ಕೇಳಲ್ವಾ ಬಿಜೆಪಿಗೆ ಕಾಂಗ್ರೆಸ್ ಎಫೆಕ್ಟ್ ಆಗುತ್ತೆ ಒಂದಷ್ಟು ಅವರದೇ ಆದಂತ ಮತಗಳ ಕಣ್ಣಿಟ್ಟಿದ್ದಾರೆ ಸೊ ಅಲ್ಲಿ ಇಲ್ಲಿ ಕುಮಟಾದ ಕುಮಟಾದಲ್ಲಿ ಸೊ ಹಾಗಾಗಿ ದಿನಕರ್ ಶೆಟ್ರು ಈಗ ಕಾಂಗ್ರೆಸ್ ಓಟ್ ಡಿವೈಡ್ ಆಗತ್ತೆ ಅನ್ಬಿಟ್ಟು ಓಟ್ ಯಾಕಿ ಇವ್ರಿಗೆ ಹಾಕ್ಬೇಕು ಏನು ಏನು ಮೂವತ್ತೆರಡು ಸಾವಿರದಲ್ಲಿ ಗೆಲ್ಸಂತ ಜನ ಏನು ಇವರು ಇವರು ಇರ್ದ ಹಣ ದಿನಕರ್ ಶೆಟ್ಟ್ರ ನೀವೇನ್ ಮಾಡ್ರು ಸಹಿಸಿಕತ್ತೀವಿ ಅಂತ ಏನು ಓಟ್ ಹಾಕಿಲ್ವ ಹೌದು ಸೊ ಹಾಗಾಗಿ ಅದು ಈಕ್ವೇಶನ್ ಚೇಂಜ್ ಆಗುತ್ತೆ ಈ ಕ್ಷೇತ್ರ ಬಿಜೆಪಿಗಿಂತ ದಳ ಮತ್ತೆ ಕಾಂಗ್ರೆಸ್ನ ಒಂದು ಹೋಲ್ಡ್ ಆಗಿತ್ತು ದಿನಕರ್ ಶೆಟ್ಟರ್ ಅವಕಾಶ ಆಯ್ತು ಬಟ್ ಸಿಕ್ಕ ಅವಕಾಶವನ್ನ ದಿನಕರ್ ಶೆಟ್ಟರು ಬಳಸ್ಕೊಳ್ಳಿಲ್ಲ ಬಳಸ್ಕೊಳ್ಳಿಲ್ಲ ಅಷ್ಟೇ ಅದು ಸಮಸ್ಯೆ ಹಾಗಾಗಿ ನಮ್ಮ ಸರ್ವೆ ಪ್ರಕಾರ ಕಾಂಗ್ರೆಸ್ ಇಲ್ಲಿ ಕಾಯ್ಕೊಂಡಿದೆ ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ